ನನ್ನ ಹೆಂಡತಿ ಮುಂಜಾನೆ ಅವ್ರ ಅಪ್ಪ ಕೊಟ್ಟದ್ದು 8,000 ರೂಪಾಯಿ ಸೂಟ್ ಕೇಸ್ ನಂದು ಕಳ್ಕೊಂಡಳಂತೆ. ನಾ ಟೆರೆಸ್ ಮೇಲೆ ಹೋಗಿ ನೋಡ್ತೀನಿ, 8,000ಕ್ಕೆ 200 ರೂಪಾಯಿ ಕಮ್ಮಿ ಅದಾವ. ಬಿಡಪ್ಪ, ಸುಳ್ಳು ಹೇಳೋದು ಬಿಡಂಗಿಲ್ಲ. ಈ ಹುಡುಗ್ಯಾರ ಸೌಂಡ್ನಾಗ ದಮ್ ಐತಿ, ಹುಡುಗ್ಯಾರ ಸೌಂಡ್ನಾಗ ತಾಕತ್ ಭಾಳ ಐತಿ. ಹುಡುಗ್ಯಾರ ವಯಸ್ಸು ತೆಗೆದು 3 ಸಲ 399 ಜಿಯೋ ರೀಚಾರ್ಜ್ ಮಾಡಿಸ್ಕೊಂಡಿನ. ಅಣ್ಣ ಅಣ್ಣ, ನೀವು ಟಿಕ್ಟಾಕ್ ಮಾಡ್ತೀರಲ್ಲ? ಹಾಂ ಹೌದಣ. ಅಣ್ಣ ಅಣ್ಣ, ನಿಮ್ಮ ದೊಡ್ಡ ಫ್ಯಾನ್ ಅಣ್ಣ. ಓ ಥ್ಯಾಂಕ್ಸ್ ರೀ, ಥ್ಯಾಂಕ್ಸ್ ಅಣ್ಣ. ಒಂದು ಸೆಲ್ಫಿ ರೀ ಅಣ್ಣ, ಸೆಲ್ಫಿ ರೀ. ಹೌದಣ್ಣ, ನಿಮ್ಮ ಹೆಸರು ಅಣ್ಣ? ನಿಮ್ಮ ಹೆಸರು, ನಿಮ್ಮ ಹೆಸರು? ಹಲೋ, ಟೊಮೆಟೊ? ಟೊಮೆಟೊ ಅಲ್ಲ ಸರ್, ಝೊಮೆಟೊ. ಹಾಂ ಅದೇ ಅದೇ ಅದೇ, ಆರ್ಡರ್ ತಗೋರಿ. ಒಂದು ಬಟರ್ ಚಿಕನ್ನ, 4 ರೊಟ್ಟಿ, ಒಂದು ರೈಸ್. ಸರ್ ಯಾರ ಹೆಸರಲ್ಲಿ ಕಳಿಸ್ಲಿ? ದೇವ್ರ ಹೆಸರು ಒಳಗೆ ಕಳಿಸೋ ಮಾರಾಯ. ನನ್ನ ಲೈಫ್ ಬರೀ ಲಾಸ್ 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 ಲಾಸ್ನಾಗ ಹೋಯ್ತು ನನ್ನ ಲೈಫ್. ಮುಂಜಾನೆ 20 ರೂಪಾಯಿ ಕೊಟ್ಟು ಹಾಗಲ್ಕಾಯಿ ತಂದಿನಿ, ತಿಂದು ನೋಡಿದ್ರೆ ಕಹಿ ಅದಾವ. ಈ ಚಪಾತಿ ಮಾಡೋ ತೆವೆ ಕಡಾಯಿ ಇರ್ತೈತಲ್ರಿ, ಅದಕ್ಕೆ ಎಷ್ಟು ತಿಕ್ಕಿದ್ರು ಎಷ್ಟು ತೊಳೆದ್ರು ಸ್ಟೀಲ್ ಪಾತ್ರೆ ಥರ ಹೊಳೆಯಂಗಿಲ್ಲ. ಒಂದು ಸೆಕೆಂಡ್, ಇದಕ್ಕೂ ಬ್ಯೂಟಿ ಪಾರ್ಲರ್ಕು ಒಂದಿಷ್ಟು ಸಂಬಂಧ ಇಲ್ಲ, ಈಗ ಹೇಳತ್ತೀನಿ. ಅಣ್ಣ ಅಣ್ಣ, ಆ ಹುಡುಗಿ ಎಷ್ಟು ಚಂದ ಅದಾಳಣ್ಣ, ನನಗೆ ಮಸ್ತ್ ಆತಾಳಲ್ಲ. ಯಾರ್ದಾದ್ರೂ ಒಬ್ರು ಅಕ್ಕ ತಂಗಿ ಇರ್ತಾರೋ, ನನಗೆ ಮಸ್ತ್ ಆತಾಳತ್ತ. ನಿನಗೆ ಮಸ್ತ್ ಆಗಲ್ಲ, ನನಗೆ ಮಸ್ತ್ ಆತಾಳಕ್ಕೆ. ಯಾರು ಕೂತ್ಕೊಂಡ್ರೆ ಬೈಕ್ ಸಸ್ಪೆನ್ಸರ್ ಮುರಿದು ಹೋಗ್ತಾವೋ, ಯಾರು ಕೂತ್ಕೊಂಡ್ರೆ ಮನುಷ್ಯ ಪೂರ್ತಿ ಪುಡಿ ಪುಡಿ ಆಗ್ತದೋ, ಅಷ್ಟು ದಪ್ಪ ಹುಡುಗ್ಯಾರು ಸ್ಟೇಟಸ್ ಹಾಕ್ತಾರೆ ವಾಟ್ಸಪ್ಪಿನ. ಈ ತೆಳ್ಳ ಬೆಳ್ಳ ಮೈಯ ಕಾಂತಿಗೆ ಸಂಪಾದ ನಿನ್ ದೇವ್ರೇ, ನೀನೇ ಕರ್ಕೋತೀವೋ ನಾನೇ ಬರಲಿ? ದೋಸ್ತ, ಈಜ್ ಬರ್ತೈತೆ ನಿನಗೆ? ಇಲ್ಲ ದೋಸ್ತ, ಈಜ್ ಬರಂಗಿಲ್ಲ ನನಗೆ. ಏನ್ಲೆ, ಈಗ ನಾಯಿಗೆ ಸಿಕ್ಕಿ ಈಜ್ ಬರತೈತಿ? ನಿನಗೆ ಬರ್ತೈತೆ ನೀಜ್? ಹಾ, ಮತ್ ನಾಯಿಗೆ ನಿನಗೆ ಏನು ವ್ಯತ್ಯಾಸ ಐತಿ? ಒಂದು ಹುಡುಗಿ ನನಗೆ ಚಿತ್ರ ಹಿಂಸೆ ಕೊಟ್ಟು ಕೊಲ್ಬೇಕು ಅಂತ ಪ್ರಯತ್ನ ಮಾಡತ್ತಿದ್ಲು. ಆಕೈತೇನದು? ಅದು ನನಗೆ. ಆಕೆ ಒಂದು ಹೊಸ ಪ್ಲಾನ್ ಓಡಿಸಿದಳು. ಅದೇನಂದ್ರೆ, ಆಕೆ ನನಗೆ ಮದುವೆ ಆಗ್ಬಿಟ್ಲು. ಬಸವ್ರ, ಏನು ಲಕ್ಕಿರಿ ನೀವು? ನಿಮ್ಮದು ನಿಮ್ಮ ಹೆಂಡತಿದು ಎರಡೂ ಸೇಮ್ ಅದಾವ ನೋಡ್ರಿ ಬ್ಲಡ್ ಗ್ರೂಪ್. ಇರ್ಬೇಕು ಬಿಡ್ರಿ ಡಾಕ್ಟ್ರ, 5 ವರ್ಷದಿಂದ ರಕ್ತ ಕೊಡಕತ್ತಾಳ ನಂದಕ್ಕೆ. ಎಲ್ಲರ ಏನು ಮಾಡ್ತಿದ್ದೆ? ಈ ಜಿಯೋ ಸಿಮ್ ಕಾರ್ಡ್ ಯಾವಾಗ ಬಂದೈತಿ ಅವಾಗಿನಿಂದ ಸರ್ನೇಮೇ ಚೇಂಜ್ ಆಗಿಬಿಟ್ಟವು ಅಡ್ಡ ಹೆಸರುಗಳು ನೋಡ್ರಿ ನೀವೇ. ಅಕ್ಕ ಜಿಯೋ, ಅಣ್ಣ ಜಿಯೋ, ಅಪ್ಪ ಜಿಯೋ, ಕಲ್ಲಪ್ಪ ಜಿಯೋ, ಮಲ್ಲಪ್ಪ ಜಿಯೋ. ಈ ಬೈಕ್ಗಳಿಗೆ ಸೆಲ್ಫ್ ಸ್ಟಾರ್ಟರ್ ಯಾವಾಗ ಬಂತೋ ಅವಾಗಿನಿಂದ ಸೊಳ್ಳೆ ಕಾಲಿನಂಥ ಕಾಲಿದ್ದವರು ಬುಲೆಟ್ ಓಡಿಸಾತಾರೆ. ದೇವ್ರೇ, ನಮ್ಮ ಗರ್ಲ್ಫ್ರೆಂಡದು ಖರ್ಚು ನೋಡ್ಕೊಳ್ದಾಗಲ್ದಪ್ಪ ನಂಗೆ ಕೇಳಿ. ಏನು ಮಾಡಲಿ ನೀನೇ ಹೇಳ. ಮಗನೇ, ಬ್ರೇಕಪ್ ಮಾಡ್ಕೊಂಬಿಡು. ಮಾತೆತ್ತ ಬ್ರೇಕಪ್ಪೇ? ಒಂದು 5 ಲಕ್ಷ ರೂಪಾಯಿ ರೊಕ್ಕ ಕೊಡ್ತೀನಿ ತಗೋ, ಎಂಜಾಯ್ ಮಾಡು. ಒಡವೆಗಳು ಕೊಡ್ತೀನಿ ತಗೋ ಅಂತೀನ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಅಣ್ಣ, ನೀವೇ ಎಲ್ಲರಿ ಟಿಕ್ಟಾಕ್ನಾಗ ವಿಡಿಯೋ ಮಾಡೋರು? ಹಾ ರೀ ಅಣ್ಣ, ನಾನೇ ರೀ. ಅಣ್ಣ, ಎಷ್ಟು ಅಸಹ್ಯ ಮಾಡ್ತೀರಿ ವಿಡಿಯೋಗಳು, ಸ್ವಲ್ಪ ಚೆಂದ ಮಾಡ್ರಲ್ಲ. ಹೇ ಬ್ರೋ, ಹ್ಯಾವ್ ಯು ಟೊಬ್ಯಾಕೋ? ಏನ ಟೊಬ್ಯಾಕೋ ಇದೆಯಾ? ಏ ಹೊಸಳ ಮಗನೇ, ಅಣ್ಣ ಬಯಕ್ ಹೋಗ್ಬಿಡು ಮರೆ, ಸ್ವಲ್ಪ ತಂಬಾಕಿದ್ರು ಕೊಡು. ಬಾಲಿವುಡ್ ಸ್ಟಾರ್ಗಳು, ಹಿಂದಿ ಹೀರೋಯಿನ್ಗಳು ಯಾರಾದರೂ ಸತ್ರ, ಅವರು ನಡೆದು ಬಂದ ದಾರಿ, ಅವ್ರ ಹಿಸ್ಟ್ರಿ ಪೂರ್ತಿ ನ್ಯೂಸ್ನಾಗ ತೋರಿಸ್ತಾರೆ. ಅಣ್ಣ ಅಣ್ಣ,
ಸನ್ನಿ ಲಿಯೋನ್ ತೀರ್ಕೊಂಡಾಳ ಅಂತೇಳಿ ಸುದ್ದಿ ಬರತೈತಿ. ಮಾಂತ್ಯ ಹಾಕೋ ನ್ಯೂಸ್. ಈ ಏರಿಯಾದಲ್ಲಿ ಯಾರ್ಯಾರು ರೌಡಿಸಂ ಮಾಡ್ತಾರೆ, ಯಾರ್ಯಾರು ಗುಂಡಾಗಿರಿ ಮಾಡ್ತಾರೆ, ಅವ್ರದ್ದೆಲ್ಲ ಲಿಸ್ಟ್ ಬೇಕು ನಂಗೆ. ಯಾಕಣ ಹೊಡೆದೇ ಬಿಡ್ತೀಯಾನ? ಇಲ್ಲ, ಅವ್ರಿಗೆ ಇಟ್ಬಿಟ್ಟು ಎಲ್ಲರ ಮ್ಯಾಗ ದಾದಾಗಿರಿ ಮಾಡಕ್ಕೆ. ಏನು ಜನ ಅದಾರ ಈಗ, ಇಡೀ ರಾತ್ರಿ ಇಡೀ ರಾತ್ರಿ ಮೆಸೇಜ್ ಚಾಟಿಂಗ್ ಮಾಡ್ತಿರ್ತಾರೆ. ಅದು ಹೆಂಗೆ ಮಾಡ್ತಾರೋ, ನನಗಂತರೂ ರಾತ್ರಿ 3 ಗಂಟೆಗೆ ನಿದ್ದೆ ಬಂದ್ಬಿಡ್ತೈತಿ. ಈ ಪ್ರಪಂಚನ ಬೇಡ ಅನ್ಸೈತೈತೆ ನನಗೆ. ಒಬ್ರರೆ ಒಬ್ರರೆ ಪ್ರಪೋಸ್ ಅಂತರೂ ದೂರೇ ಬಿಡ್ರಿ, ಕಣ್ಣೆತ್ತಿ ನೋಡಾಳು. ಅದಕ್ಕೆ ಬ್ರಹ್ಮಚಾರಿ ಆಗಿಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ನಿ. ಓಕೆನ, ಹಿಮಾಲಯಕ್ಕೆ ಹೋಗಿ ತಪಸ್ಸಿ ಕೂತು ಬಿಡ್ತೀನಿ. ನನ್ನ ತಪಸ್ಸು ಭಂಗ ಮಾಡಕ್ಕೆ ಅಪ್ಸರ್ಯರೇ ಬರ್ತಾರಲ್ಲ. ಒಂದ್ಸಲ ನಗ್ರಿ ಪ್ಲೀಸ್, ಒಂದೇ ಸಲ ನಕ್ರೆ ಭಾಳ ಚಂದ ಕಾಣಿಸ್ತೀರಿ ನೀವು. ಒಂದೇ ಒಂದ್ಸಲ ನಗ್ರಿ, ಈಗ ನಗಲ್ಲ ನೀವು ಹಂಗಿದ್ರಿ. ಇದು ನೋಡ್ರಿ, ನಿನ್ನೆ ಲೈವ್ ಬಂದಿದ್ದೆ, ಒಬ್ರು ಮೆಸೇಜ್ ಮಾಡಿದ್ರು, ಅಣ್ಣ ನಿಮ್ಮ ವಿಡಿಯೋ ಸೂಪರ್ ರೀ, ಲವ್ ಯು ಅಣ್ಣ ಅಂತಂದ್ರು. ನಾನು ಲವ್ ಯು ಟು ಅಂತಂದೆ. ನನ್ನ ಹೆಂಡತಿ ಕೇಳಿಸ್ತೋ ಏನೋ ಗೊತ್ತಿಲ್ಲ, ಅವಾಗಿನಿಂದ ಕ್ರೈಮ್ ಸ್ಟೋರಿನೇ ನೋಡತ್ತಾಳು. ದಯವಿಟ್ಟು ಈ ವಿಡಿಯೋ ನೋಡೋಕೆ ಹೋಗ್ಬೇಡ್ರಿ ಪ್ಲೀಸ್. ನೋ ಪಾರ್ಕಿಂಗ್ ಅಂಥೇಳಿ ಬೋರ್ಡ್ ಹಾಕಿರ್ತಾರೆ, ಅಲ್ಲಿ ಬೈಕ್ಗಳೆಲ್ಲ ಪಾರ್ಕ್ ಮಾಡ್ತಾರೆ. ಇಲ್ಲಿ ಉಗುಳಬೇಡ್ರಿ, ಸ್ವಚ್ಛತೆ ಕಾಪಾಡ್ರಿ ಅಂತೇಳಿ ಬೋರ್ಡ್ ಹಾಕಿರ್ತಾರೆ, ಅಲ್ಲೂ ಜನ ಉಗುಳ್ತಾರೆ. ಇಲ್ಲಿ ಸ್ಕೂಲ್ ಇದೆ, ನಿಧಾನವಾಗಿ ಚಲಿಸಿರಿ ಅಂತ ಬೋರ್ಡ್ ಹಾಕಿರ್ತಾರೆ, ಅಲ್ಲಿ ಫುಲ್ ಸ್ಪೀಡ್ನಾಗ ಹೋಗ್ತಾವೆ. ಅವದೆಲ್ಲ ಏನು ಮಾಡ್ತೀರಿ ಬಿಡ್ರಿ, ಈಗ ನಿಮಗೇನು ಹೇಳಿನಿ ಫಸ್ಟ್ ಈ ವಿಡಿಯೋ ನೋಡೋಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರೇನು? ಅಳಬೇಡೋ ದೋಸ್ತ, ಅಕಸ್ಮಾತ್ ನಿನ್ನ ಹ್ಯಾಂಡ್ ಹೊಡೆದಳು ಅಂದರೆ ನನ್ನ ಕಡೆ ಬಾ. ಯಾಕೆ ಅಳ್ತಿ? ಯಾಕಣ? ಇಬ್ರು ಕೂಡಳು ನೋ, ನನ್ನ ಹೆಂಡತಿನೂ ಹೊಡಿತಾಳ. ನಿನ್ನೆ ಸಿಕ್ಕಾಪಟ್ಟಿ ಟೈರ್ಡ್ ಆಗಿತ್ತು, ಬಂದು ಮಲ್ಕೊಂಡೆ. ಫ್ಯಾನ್ ಆನ್ ಇತ್ತು, ಟೇಬಲ್ ಫ್ಯಾನ್ ಆಫ್ ಮಾಡಿದೆ. ಫ್ಯಾನ್ ಮುಖ ಹಿಂಗೆ ತಿರುಗಿಸ್ಕೊಂಡು ಬಿಡ್ತು. ಸಿಟ್ಟಿ ಬಂದೈತೆ ಅಂತೀರಿ? ನನ್ನ ಮೇಲೇ ಕೋಪ ದೋಸ್ತ. ಇವತ್ತು ನಾಗರ ಪಂಚಮಿ, ನಿಮ್ಮ ಹುಡುಗಿಗೆ ಏನು ಗಿಫ್ಟ್ ಕೊಟ್ಟು? ಏನು ದೋಸ್ತ ಕೊಡೋದ್ರೊಳಗೆ ತಲೆ ತಿರುಗಿ ಬಿದ್ದು ಹೋಗ್ಬಿಟ್ಲು. ಅಂಥದ್ದೇನು ಕೊಟ್ಟಪ್ಪ? ರಿಯಲ್ ನಾಗಪ್ಪ. ಬೇಬಿ, ಇವತ್ತು ನನ್ನ ಕನಸಿನಾಗ 500 ರೂಪಾಯಿ ಸಿಕ್ತ. ಹೌದಾ, ಮುಂದೇನಾತ? ಆಮೇಲೆ ಎಚ್ಚರಾಗ್ಬಿಡ್ತು. ಅಯ್ಯೋ, ಎಚ್ಚರಾಗೋಕಿನ ಮುಂಚೆ ಬ್ಯಾಂಕ್ನಾಗ ಜಮಾ ಮಾಡಿಬಿಡ್ಬೇಕಿಲ್ಲ. ಹಲೋ ದೋಸ್ತ, ಈಗ ಡಾಕ್ಟ್ರು ಆಪರೇಷನ್ ಮಾಡೋ ಬಂದಾಗ ಪೇಷಂಟ್ಗಳಿಗೆ ಸುಂದಿ ಯಾಕೆ ಮಾಡ್ತಾರೆ? ಏನು ಇಂಜೆಕ್ಷನ್ ಮಾಡಿ? ಅಕಸ್ಮಾತ್ ಇಂಜೆಕ್ಷನ್ ಮಾಡಿ ಸುಂದ್ ಮಾಡ್ಲಾರೇನೆ ಆಪರೇಷನ್ ಮಾಡಿದ್ರು ಅಂದ್ರೆ ಪೇಷಂಟ್ ಎಲ್ಲ ಆಪರೇಷನ್ ಮಾಡೋದು ಕಲ್ತು ಬಿಟ್ರೆ ಇವ್ರು ದಂಧಾ ಕೊಡ್ತಿದ್ದೆ. ಅವಾಗವಾಗ ದೂರ ಇರೋದ್ರಿಂದ ಪ್ರೀತಿ ಹೆಚ್ಚಾಕತಿ ಅಂತಂತಾರೆ. ಹಂಗಂತೇಳಿ 20 ವರ್ಷ ಆಯ್ತು ಹೋಗಿದ್ದು ನಮ್ಮ ಮಗ್ಳ ಮನೆ ಅಂಕಲ್ಲ, ಇನ್ನೂ ಬಂದಿಲ್ಲ. ಅಣ್ಣ, ನನ್ನ ಕೈಯಾಗ ರೊಕ್ಕ ನಿಂದ್ರಂಗಿಲ್ಲ ಅಣ್ಣ, ಖರ್ಚು ಹಾಕವು. ನಿಲ್ಲಂಗಿಲ್ಲ ಅಂದ್ರೆ ಕಿಶೆನಾಗಿಡೋ. ಕಿಶೆನಾಗೂ ನಿಂದ್ರಂಗಿಲ್ಲ ಅಣ್ಣ. ನನ್ನ ಕೈಯ ಕೊಡು. ಬೇಬಿ, ನಾನು ನಿನಗೆ ಎಷ್ಟು ಇಷ್ಟ ಆಗ್ತೀನಿ? ಭಾಳ ಇಷ್ಟ ಆಗ್ತಿ ಬೇಬಿ. ಅದೇ ಎಷ್ಟು? ನಿನ್ನ ತರನೇ ಇನ್ನೂ 10 ಜನ ಸಿಕ್ಕರೆ ಮದುವೆ ಆಗಬೇಕು ಅನ್ನುವಷ್ಟು. ಬೇಬಿ, ಇವತ್ತು ನನ್ನ ಕನಸಿನಾಗ 500 ರೂಪಾಯಿ ಸಿಕ್ತ. ಹೌದಾ,
ಮುಂದೇನಾತ? ಆಮೇಲೆ ಎಚ್ಚರಾಗ್ಬಿಡ್ತು. ಅಯ್ಯೋ, ಎಚ್ಚರಾಗೋಕಿನ ಮುಂಚೆ ಬ್ಯಾಂಕ್ನಾಗ ಜಮಾ ಮಾಡ್ಬಿಡ್ಬೇಕಿಲ್ಲ.